ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಅಗೇನ್. ತಮಗೆಲ್ಲರಿಗೂ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಪಾಠಗಳಿಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋ ಕ್ಲಾಸ್ಗಳಲ್ಲಿ ನಾವು ಘಟಕ 11 ತ್ರಿಕೋನಮಿತಿಯ ಪ್ರಸ್ತಾವನೆ ಇದರಲ್ಲಿನ ಮೊದಲನೇ ಅಭ್ಯಾಸ 11.1 ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಅಭ್ಯಾಸ 11.2 ರಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಈ ಅಭ್ಯಾಸ 11.2ರಲ್ಲಿರುವ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಲು ನಮಗೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ಜ್ಞಾನ ಇರಬೇಕು. ಅದೇನು ಎಂದು ಬನ್ನಿ ನೋಡೋಣ. ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು. ಒಂದು ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಕೋನ ಎ 0 ಡಿಗ್ರಿ ಅಥವಾ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಥವಾ 90 ಡಿಗ್ರಿ. ಆದರೆ ತ್ರಿಕೋನಮಿತಿ ಅನುಪಾತಗಳ ಬೆಲೆ ನಮಗೆ ಗೊತ್ತಿರಬೇಕು. ಇಲ್ಲಿ ನೀವು ಗಮನಿಸಿರಬಹುದು, ಸೈನ್ 0 ಡಿಗ್ರಿ 0, ಸೈನ್ 30 ಡಿಗ್ರಿ 1/2, ಸೈನ್ 45 ಡಿಗ್ರಿ 1/√2. ಅದೇ ರೀತಿ ಬೇರೆ ಡಿಗ್ರೀಸ್ಗಳಿಗೆ ಬೆಲೆ ಇದೆ. ಆದರೆ ಸೈನ್ 40 ಡಿಗ್ರಿ ಬೆಲೆ ಎಷ್ಟು, ಕಾಸ್ 63 ಬೆಲೆ ಎಷ್ಟು, ಬೇರೆ ಬೇರೆ ಕೋನಗಳು ಇದ್ದಾಗ ಅದರ ಬೆಲೆ ಏನು ಎಂದು ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ಹೌದಲ್ವಾ ಮಕ್ಕಳೇ? ಓಕೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಸೈನ್ 40 ಡಿಗ್ರಿಗೂ ಬೆಲೆ ಇದೆ, ಕಾಸ್ 63 ಡಿಗ್ರಿಗೂ ಕೂಡ ಬೆಲೆ ಇದೆ. 0 ಡಿಗ್ರಿಯಿಂದ 360 ಡಿಗ್ರಿವರೆಗೆ ಯಾವುದೇ ಅಳತೆಯ ಕೋನ ಆಗಿರಲಿ, ಎಲ್ಲ ತ್ರಿಕೋನಮಿತಿ ಅನುಪಾತಗಳಿಗೆ ಬೆಲೆ ಇರುತ್ತದೆ. ಇದರ ಬಗ್ಗೆ ಡಿಟೇಲ್ ಆಗಿ ನೀವು ನಿಮ್ಮ ಕಾಲೇಜ್ ಲೆವೆಲ್, ಹೈಯರ್ ಕ್ಲಾಸಲ್ಲಿ ಕಲಿಯುವಿರಿ. ಸದ್ಯಕ್ಕೆ ನೀವು ತ್ರಿಕೋನಮಿತಿಯ ಬೇಸಿಕ್ಸ್ ಕಲಿತಾ ಇರುವುದರಿಂದ ಈ 5 ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಬೆಲೆ ನೆನಪಿದ್ರೆ ಸಾಕು. ಓಕೆ ಮಕ್ಕಳೇ, ಮೊದಲನೇದಾಗಿ ಸೈನ್ ಎ ಎ ಬದಲಾಗಿ 0 ಡಿಗ್ರಿ ಇದ್ದರೆ ಸೈನ್ 0 ಡಿಗ್ರಿ ಬೆಲೆ 0, ಸೈನ್ 30 1/2, ಸೈನ್ 45 ಡಿಗ್ರಿ 1/√2. ಇದು ಸೈನ್ 0 ಡಿಗ್ರಿ 0 ಯಾಕೆ ಹಾಗೂ ಸೈನ್ 30 ಡಿಗ್ರಿ ಬೆಲೆ 1/2, ಇದನ್ನೇ ನಾವು ಯಾಕೆ ಬರಿಬೇಕು? ಯಾವುದೇ ಬೇರೆ ಬೇರೆ ಸಂಖ್ಯೆಗಳನ್ನು ಬರೆದ್ರೆ ನಡೆಯಲ್ವಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ಈ ಬೆಲೆಗಳು ಫಿಕ್ಸ್ ಆಗಿದೆ ಅಥವಾ ಚೇಂಜ್ ಮಾಡಬಹುದು ಎಂಬುದನ್ನು ನೀವು ವಿಚಾರ ಮಾಡ್ತಾ ಇದ್ದೀರಿ. ಹೌದಲ್ವಾ ಮಕ್ಕಳೇ? ಓಕೆ, ಕೇಳಿ ಮಕ್ಕಳೇ, ಈ ಬೆಲೆಗಳು ಫಿಕ್ಸ್ ಆಗಿದೆ. ಸೈನ್ 0 ಡಿಗ್ರಿಗೆ 0ನೇ ಬೆಲೆ ಇರಬೇಕು, ಕಾಸ್ 0 ಡಿಗ್ರಿಗೆ 1. ಓಕೆ, ಸೈನ್ 45 ಡಿಗ್ರಿ 1/√2, ಕಾಸ್ 45 ಡಿಗ್ರಿ 1/√2. ಇದರ ಬಗ್ಗೆ ನಿಮ್ಮ ಪುಸ್ತಕದಲ್ಲಿ ಡಿಟೇಲ್ ಆಗಿ ಚಿತ್ರ ಸಹಿತ ವಿವರಣೆ ಕೊಟ್ಟಿದ್ದಾರೆ. ಒಮ್ಮೆ ನೋಡಿದರೆ ಸಾಕು, ನಿಮಗೆ ಅರ್ಥ ಆಗಬಹುದು. ಓಕೆ, ಇವಾಗ ಈ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳನ್ನು ಸುಲಭವಾಗಿ ಹೇಗೆ ನೆನಪಿಡಬಹುದು ಎಂಬುದನ್ನು ಬನ್ನಿ ನೋಡೋಣ. ಒಂದು ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಕೋನ ಎ 0 ಡಿಗ್ರಿ ಆದರೆ ಸೈನ್ 0 ಡಿಗ್ರಿ ಬೆಲೆ 0, ಸೈನ್ 30 ಡಿಗ್ರಿ 1/2, ಸೈನ್ 45 ಡಿಗ್ರಿ ಬೆಲೆ 1/2, ಸೈನ್ 60 ಡಿಗ್ರಿ ಬೆಲೆ 3/2, ಸೈನ್ 90 ಡಿಗ್ರಿ ಬೆಲೆ 1. ಈ ಸೈನ್ ಅನುಪಾತದಲ್ಲಿ ಕೋನದ ಅಳತೆ ಹೆಚ್ಚಾಗ್ತಾ ಹೋದರೆ ಇದರ ಬೆಲೆ ಕೂಡ ಹೆಚ್ಚಾಗುತ್ತದೆ. ಅದೇ ರೀತಿ ಕಾಸ್ ಬೆಲೆಗಳು ಒಮ್ಮೆ ಅಬ್ಸರ್ವ್ ಮಾಡಿ. ಇದೇ ಮೇಲಿನ ಲೈನನ್ನು ನಾವು ರಿವರ್ಸ್ ಬರೆದ್ರೆ ಆಯಿತು. ನೋಡಿ, 0, 1/2, 1/√2, 3/2, 1. ಸೈನ್ 0 ಡಿಗ್ರಿ 0, ಕಾಸ್ 0 ಡಿಗ್ರಿ 1 ಆಗಿರುತ್ತದೆ. ಕಲರ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೈನ್ 30 ಡಿಗ್ರಿ 1/2 ಆದರೆ ಇಲ್ಲಿ ಕಾಸ್ 60 ಡಿಗ್ರಿ 1/2 ಆಗಿರುತ್ತದೆ. ಮತ್ತು ಸೈನ್ 45 ಡಿಗ್ರಿ, ಕಾಸ್ 45 ಡಿಗ್ರಿ ಎರಡು ಸೇಮ್ ಇದೆ. ಸೈನ್ 60 ಡಿಗ್ರಿ, ಕಾಸ್ 30 ಡಿಗ್ರಿ ಎರಡು ಸಮವಾಗಿದೆ. ಈ ಮೇಲಿನ ಒಂದೇ ಲೈನ್ ನೀವು ನೆನಪಿಟ್ಕೊಂಡ್ರೆ ಸಾಕು ಈ ಎರಡನೇ ಲೈನ್ ಅನ್ನು ನೀವು ಈಜಿಯಾಗಿ ಬರಿಬಹುದು ಇದೇ ಮೇಲಿನ ಲೈನ್ ಅನ್ನು ನೀವು ರಿವರ್ಸ್ ಬರೆದರೆ cos ಬೆಲೆ ನಿಮಗೆ ಸಿಗುತ್ತದೆ ನೆಕ್ಸ್ಟ್ tan a sin ಬೆಲೆಗಳನ್ನು ನಾವು cos ಬೆಲೆಗಳಿಂದ ಭಾಗಾಕಾರ ಮಾಡಿದಾಗ ನಮಗೆ tan ಬೆಲೆ ಸಿಗುತ್ತವೆ tan 0 ಡಿಗ್ರಿ ಇಲ್ಲಿ sin by cos 0 by 1 ಇದು ಭಾಗಾಕಾರ ಮಾಡಿದಾಗ ನಮಗೆ ಇಲ್ಲಿ 0 ಸಿಗುತ್ತದೆ ಸೋ tan 0 ಡಿಗ್ರಿ 0 ಆಗಿದೆ tan 30 ಡಿಗ್ರಿ ಇಲ್ಲಿ sin 30 ಮತ್ತು cos 30 ಬೆಲೆಗಳನ್ನು ನಾವು ಭಾಗಿಸಿದಾಗ ನಮಗೆ 1/√3 ಸಿಗುತ್ತದೆ ನೋಡಿ 2 ಇಲ್ಲಿ 2 ಕ್ಯಾನ್ಸಲ್ ಆಗಿ 1/√3 ಉಳಿಯುತ್ತದೆ ಅದೇ ರೀತಿ tan 45 ಡಿಗ್ರಿ ಬೇಕು ಅಂತಂದಾಗ ಈ sin 45 ಡಿಗ್ರಿಗೆ cos 45 ಇಂದ ಭಾಗಿಸಬೇಕು ಇದು 2 ಕ್ಯಾನ್ಸಲ್ ಆಗಿ ನಮಗೆ ಉತ್ತರ 1 ಸಿಗುತ್ತದೆ tan 60 ಡಿಗ್ರಿ sin 60 ಡಿಗ್ರಿ ಅನ್ನು ನಾವು cos 60 ಡಿಗ್ರಿ ಇಂದ ಭಾಗಿಸಬೇಕು 2 2 ಕ್ಯಾನ್ಸಲ್ ಆಗಿ ಇಲ್ಲಿ √3/1 ಅಂತಂದ್ರೆ √3 ನಮಗೆ ಸಿಗುತ್ತದೆ tan 90 ಡಿಗ್ರಿ 1/0 ಯಾವುದೇ ಸಂಖ್ಯೆಯನ್ನು ನಾವು 0 ಇಂದ ಭಾಗಿಸಿದಾಗ ಅದರ ಉತ್ತರವನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಸೋ ಅದಕ್ಕಾಗಿ ನಾವು ಇಲ್ಲಿ nd ಅಂತಂದ್ರೆ not defined ಎಂದು ಬರೆಯುತ್ತೇವೆ not defined ಇದರ ಶಾರ್ಟ್ ಫಾರ್ಮ್ nd ಓಕೆ ಸೋ tan ಬೆಲೆಗಳನ್ನು ನಾವು ಹೇಗೆ ಪಡೆಯಬಹುದು ಮಕ್ಕಳೇ yes ಈ sin ಬೆಲೆಗಳನ್ನು cos ಇಂದ ಭಾಗಿಸಿದಾಗ ನಮಗೆ tan ಬೆಲೆಗಳು ಸಿಗುತ್ತವೆ ಸೋ ಇನ್ನುಳಿದ ಮೂರು ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ ನೆಕ್ಸ್ಟ್ cot a ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ tan ದ ವಿಲೋಮ cot ಆಗಿದೆ ಸೋ tan ಬೆಲೆಗಳನ್ನು ನಾವು ವಿಲೋಮವಾಗಿ ಬರೆದರೆ ನಮಗೆ cot ಬೆಲೆಗಳು ಸಿಗುತ್ತವೆ tan 0 ಡಿಗ್ರಿ 0 ಆದರೆ ಇದರ ವಿಲೋಮ 1/0 ಅಂತಂದ್ರೆ nd not defined tan 30 ಡಿಗ್ರಿ 1/√3 ಓಕೆ ಇದರ ವಿಲೋಮ ನೋಡಿ √3 ರಿವರ್ಸ್ ನಾವು ಬರಿಬೇಕು ಅಷ್ಟೇ tan 45 ಡಿಗ್ರಿ 1 ಇದರ ವಿಲೋಮ ಕೂಡ 1 ಆಗಿರುತ್ತದೆ tan 60 ಡಿಗ್ರಿ √3 ಇದರ ವಿಲೋಮ 1/√3 ಇದರ ವಿಲೋಮ ನಾವು ಬರಿಬೇಕು nd ಇದರ ವಿಲೋಮ 0 ಸೋ sin ಬೆಲೆಗಳನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು ಈ ಲೈನ್ ರಿವರ್ಸ್ ಆಗಿ ಬರೆದರೆ ನಮಗೆ cos ಬೆಲೆ ಸಿಗುತ್ತವೆ sin ಬೆಲೆಗಳನ್ನು ಮತ್ತು cos ಬೆಲೆಗಳನ್ನು ನಾವು ಭಾಗಾಕಾರ ಮಾಡಿದಾಗ ನಮಗೆ tan ಬೆಲೆ ಸಿಗುತ್ತವೆ ಅದೇ ರೀತಿ tan ಬೆಲೆಗಳನ್ನು ವಿಲೋಮ ಮಾಡಿದರೆ ನಮಗೆ cot ಬೆಲೆ ಸಿಗುತ್ತವೆ ಈಗ ನೆಕ್ಸ್ಟ್ cosecant a ಇದು sin ನ ವಿಲೋಮವಾಗಿರುತ್ತದೆ ಓಕೆ ಇಲ್ಲಿ 0 ಇದರ ವಿಲೋಮ not defined sin 30 ಡಿಗ್ರಿ 1/2 ಇದ್ದರೆ ಇದರ ವಿಲೋಮ ಏನಾಗುತ್ತದೆ ಮಕ್ಕಳೇ yes 2 sin 45 ಡಿಗ್ರಿ 1/√2 ಆದರೆ ಇದರ ವಿಲೋಮ √2 ಆಗಿರುತ್ತದೆ sin 60 ಡಿಗ್ರಿ √3/2 ಆದರೆ ಇದರ ವಿಲೋಮ ನೋಡಿ 2/√3 ಸೋ cosecant 60 ಡಿಗ್ರಿ 2/√3 sin 90 ಡಿಗ್ರಿ 1 ಅದರ ವಿಲೋಮ ಕೂಡ ಒಂದೇ ಆಗಿರುತ್ತದೆ ಸೋ cosecant ಬೆಲೆಗಳನ್ನು ನಿಮಗೆ ಬೇಕು ಅಂತಂದ್ರೆ sin ಬೆಲೆಗಳನ್ನು ನೀವು ವಿಲೋಮವಾಗಿ ಬರಿಬೇಕು ಸಿಂಪಲ್ secant a ಇದು cos ನ ವಿಲೋಮವಾಗಿರುತ್ತದೆ sin ನ ವಿಲೋಮ cosecant cos ನ ವಿಲೋಮ secant tan ನ ವಿಲೋಮ cot ಆಗಿದೆ ಹೌದಲ್ವಾ ಮಕ್ಕಳೇ cos 0 ಡಿಗ್ರಿ 1 ಆದರೆ secant ಅದನ್ನು ಕೂಡ 1 ಆಗಿರುತ್ತದೆ cos 30 ಡಿಗ್ರಿ √3/2 ಇದರ ವಿಲೋಮ ನೋಡಿ 2/√3 ಇಲ್ಲಿ 2/√3 cos 45 ಡಿಗ್ರಿ 1/√2 ಆದರೆ ಇದರ ವಿಲೋಮ ಇದು √2 cos 60 ಡಿಗ್ರಿ 2 ಆದರೆ ಇದರ ವಿಲೋಮ only 2 ಇದು 0 ಆದರೆ ಅದರ ವಿಲೋಮ nd not defined ಈ ಕೋಷ್ಟಕದಲ್ಲಿ ನೀವು ಕಲರ್ಸ್ ಮತ್ತು ಪ್ಯಾಟರ್ನ್ ಆಬ್ಸರ್ವ್ ಮಾಡಬಹುದು ಈ ಕೋಷ್ಟಕದಲ್ಲಿ ಸಂಖ್ಯೆ 0 ಎಷ್ಟು ಬಾರಿ ಬಂದಿದೆ ಆಬ್ಸರ್ವ್ ಮಾಡಿ ಮಕ್ಕಳೇ 1 2 3 4 4 ಬಾರಿ ಬಂದಿದೆ ಅದೇ ರೀತಿ 1 ನೋಡಿ 1 2 3 4 5 6 6 ಸಲ ಬಂದಿದೆ ನಾಟ್ ಡಿಫೈನ್ಡ್ ಎಷ್ಟು ಸಲ ಬಂದಿದೆ ಮಕ್ಕಳೇ 1 2 3 4 4 ಸಲ ಬಂದಿದೆ ಅದೇ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನು ನೀವು ಅಬ್ಸರ್ವ್ ಮಾಡಬೇಕು ಈ ಕೋಷ್ಟಕವನ್ನು ನೀವು 10 ಬಾರಿ ಪ್ರಾಕ್ಟೀಸ್ ಮಾಡಿದರೆ ನೀವು ಕಣ್ಣು ಮುಚ್ಚಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಈ ಕೋಷ್ಟಕದ ಚಿತ್ರ ಬರಬೇಕು ಓಕೆ ಮಕ್ಕಳೇ ಹಾಗಾದ್ರೆ ಇದು ಪ್ರಾಕ್ಟೀಸ್ ಮಾಡ್ತೀರಾ ಈ ಕೋಷ್ಟಕದಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವುದು ಸೈನ್ ಬೆಲೆ ಅದು ಒಂದು ಲೈನ್ ನೆನಪಿಟ್ಕೊಂಡ್ರೆ ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತಗಳಿಗೆ ಬೆಲೆಗಳನ್ನು ನೀವು ಸರಳವಾಗಿ ಬರೆಯಬಹುದು ಈ ಕೋಷ್ಟಕವನ್ನು ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಈ ಅಭ್ಯಾಸದಲ್ಲಿರುವ ಲೆಕ್ಕಗಳನ್ನು ನೀವೇ ಬಿಡಿಸ್ತೀರಿ ಹಾಗಾದ್ರೆ ಬನ್ನಿ ಈ ಅಭ್ಯಾಸದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ ಅಭ್ಯಾಸ 11.2 ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಈ ಮೊದಲನೇ ಪ್ರಶ್ನೆಯಲ್ಲಿ ಒಟ್ಟು 5 ಪ್ರಶ್ನೆಗಳಿವೆ ಇವತ್ತು ಕೇವಲ ನಾವು 2 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು 3 4 5 ಲೆಕ್ಕಗಳಿಗೆ ಪರಿಹಾರವನ್ನು ನೋಡಬಹುದು ಮೊದಲನೇ ಪ್ರಶ್ನೆ sin 60 ಡಿಗ್ರಿ cos 30 ಡಿಗ್ರಿ + sin 30 ಡಿಗ್ರಿ cos 60 ಡಿಗ್ರಿ ಆಗಿದೆ ಪರಿಹಾರ ಮತ್ತೊಮ್ಮೆ ನಾನು ಕ್ವೆಶ್ಚನ್ ಬರೆಯುತ್ತೇನೆ ಇಲ್ಲಿ ಗಮನಿಸಿ sin 60 ಡಿಗ್ರಿ ಮತ್ತು cos 30 ಡಿಗ್ರಿ ಮಧ್ಯದಲ್ಲಿ ಯಾವುದೂ ಚಿಹ್ನೆ ಇಲ್ಲ ಪ್ಲಸ್ ಇಲ್ಲ ಮೈನಸ್ ಇಲ್ಲ ಭಾಗಾಕಾರ ಚಿಹ್ನೆ ಇಲ್ಲ ಗುಣಾಕಾರ ಚಿಹ್ನೆನೂ ಇಲ್ಲ ಯಾವುದೇ ಚಿಹ್ನೆ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಇಲ್ಲಿ ಒಂದು ಚಿಹ್ನೆ ಇರುತ್ತದೆ ಅದು ಯಾವುದು ಅಂದ್ರೆ ಗುಣಾಕಾರ ಈಗಾಗಲೇ ನಾವು ಕೋಷ್ಟಕವನ್ನು ಅಭ್ಯಾಸ ಮಾಡಿದ್ದೀವಿ ಸೋ sin 60 ಡಿಗ್ರಿ ಬೆಲೆ ಎಷ್ಟು sin 60 ಡಿಗ್ರಿ ಬೆಲೆ √3/2 ಓಕೆ √3/2 ಅದೇ ರೀತಿ cos 30 ಡಿಗ್ರಿ cos 30 √3/2 ನಾವು ಪದೇ ಪದೇ ಕೋಷ್ಟಕ ನೋಡುವ ಅವಶ್ಯಕತೆ ಇರಬಾರದು ನೀವು ಇದನ್ನು ಬೈ ಹಾರ್ಟ್ ಮಾಡಬೇಕು ಅಂದ್ರೆ ಬೆಲೆಗಳನ್ನು ನೆನಪಿಡಬೇಕು sin 60 ಡಿಗ್ರಿ √3/2 cos 30 ಡಿಗ್ರಿ √3/2 ನೆಕ್ಸ್ಟ್ ಏನಿದೆ ಪ್ಲಸ್ ಚಿಹ್ನೆ ಹಾಕಿ नेक्स्ट sin 30 ಡಿಗ್ರಿ ಎಷ್ಟು sin 30 ಡಿಗ್ರಿ 1/2 cos 60 ಡಿಗ್ರಿ cos ನೋಡಿ cos 60 ಡಿಗ್ರಿ ಎಷ್ಟು 1/2 ಬೆಲೆ ನಾವು ಇಲ್ಲಿ ಬರಿಬೇಕು ಈಗ ನೆಕ್ಸ್ಟ್ ಹಂತ √3 ಗುಣಿಸಿದಾಗ √9 3 3 9 ಇಲ್ಲಿ ಛೇದ 2 4 ಪ್ಲಸ್ 1 1 2 4 9 ವರ್ಗಮೂಲ 3/4 ಪ್ಲಸ್ 1/4 ಇಲ್ಲಿ ಛೇದಗಳು ಸೇಮ್ ಇದ್ರೆ ನಾವು ಸೇಮ್ ಅದೇ ಛೇದ ಬರಿಬೇಕು ಅಂದ್ರೆ 4 ಮೇಲಿನ ಅಂಶಗಳು ಪ್ಲಸ್ ಮಾಡಿದಾಗ 3 + 1 4 ನಮಗೆ ಸಿಗುತ್ತದೆ 4 ಮತ್ತು 4 ಕ್ಯಾನ್ಸಲ್ ಮಾಡಿದಾಗ ಉತ್ತರ ನಮ್ಮದು 1 ಎಂದು ಸಿಗುತ್ತದೆ ಸೋ sin 60 cos 30 sin 30 cos 60 ಬೆಲೆ 1 ಎಂದು ನಮಗೆ ಸಿಕ್ಕಿದೆ ಈಗ ಮುಂದಿನ ಪ್ರಶ್ನೆ 2 tan square 45 ಡಿಗ್ರಿ + cos square 30 ಡಿಗ್ರಿ - sin square 60 ಡಿಗ್ರಿ ಪರಿಹಾರ ಇಲ್ಲಿ tan 45 cos 30 sin 60 ಬೆಲೆ ನಮಗೆ ಗೊತ್ತಿರಬೇಕು ಕೋಷ್ಟಕವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಮಾತ್ರ ನೀವು ಈ ಲೆಕ್ಕಗಳಿಗೆ ಪರಿಹಾರವನ್ನು ಬರೆಯಬಹುದು ಸೋ ಇಲ್ಲಿ 2 as it is ಬರಿಬೇಕು tan 45 ಬೆಲೆ ಎಷ್ಟು tan 45 ಅಂದ್ರೆ 1 1ರ ವರ್ಗ ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ ಅದಕ್ಕಾಗಿ ಇಲ್ಲಿ ಸ್ಕ್ವೇರ್ 2 ಬರಿಬೇಕು ಪ್ಲಸ್ cos 30 cos square 30 ಡಿಗ್ರಿ cos 30 ಡಿಗ್ರಿ √3/2 ಬ್ರಾಕೆಟ್ ಹಾಕಿ ಅದರ ಮೇಲೆ ಸ್ಕ್ವೇರ್ ಬರೀರಿ ನೆಕ್ಸ್ಟ್ ಮೈನಸ್ ಇದೆ ಮೈನಸ್ ಬರಿಬೇಕು sin square 60 ಡಿಗ್ರಿ sin 60 ಡಿಗ್ರಿ ಬೆಲೆ √3/2 ಸೋ √3/2 ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಟೂ ಇಂಟು ಒನ್ ಸ್ಕ್ವೇರ್ ಒನ್ ಯಾಕಂದರೆ ಒಂದೊಂದಲೇ ಒಂದು ಪ್ಲಸ್ ಇದು ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೂರಷ್ಟೇ ಉಳಿಯುತ್ತದೆ ಬೈ ಎರಡರ ವರ್ಗ ನಾಲ್ಕು ಎರಡೆರಡೇ ನಾಲ್ಕು ಮೈನಸ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಮೂರಷ್ಟೇ ಉಳಿಯುತ್ತದೆ ಬೈ ಎರಡರ ವರ್ಗ ನಾಲ್ಕು ಇಲ್ಲಿ ಪ್ಲಸ್ ಮೂರು ಬೈ ನಾಲ್ಕು ಮೈನಸ್ ಮೂರು ಬೈ ನಾಲ್ಕು ಕ್ಯಾನ್ಸಲ್ ಆಗುತ್ತವೆ ಅಂದರೆ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ನಾವು ಮೈನಸ್ ಮಾಡಿದಾಗ ನಮಗೆ ಸೊನ್ನೆ ಬರುತ್ತದೆ ಸೊ ಇದರ ಇಷ್ಟೇ ಬೆಲೆ ಝೀರೋ ಆಗಿದೆ ಸೊ ಎರಡು ಪ್ಲಸ್ ಸೊನ್ನೆ ಎರಡೇ ನಮಗೆ ಸಿಗುತ್ತದೆ ಸೊ ಇದರ ಉತ್ತರ ಎರಡು ಸೊ ವಿದ್ಯಾರ್ಥಿಗಳೇ ಈ ಕೋಷ್ಟಕವನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಈ ಅಭ್ಯಾಸದಲ್ಲಿ ಕೊಟ್ಟಿರತಕ್ಕಂತ ಸಮಸ್ಯೆಗಳನ್ನು ನೀವು ಬಿಡಿಸಲು ಪ್ರಯತ್ನಿಸಿ ಸೊ ಈ ವಿಡಿಯೋಗಳನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರತಕ್ಕಂತ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಈ ತ್ರಿಕೋನ ಮಿತಿಗೆ ಸಂಬಂಧಪಟ್ಟ ಎಲ್ಲಾ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು ಓಕೆ ಆಲ್ ದಿ ಬೆಸ್ಟ್ ಮಕ್ಕಳೇ ತಮಗೆಲ್ಲರಿಗೂ ಧನ್ಯವಾದಗಳು